ಯಾಕೋ ಏನಂದಿ? ಕಾಲ್ ಮಡ್ಯಾಕ ಸಾವುಕಾರ್ತ ಬಂದ್ರ ಕಾಲ ಕಡಿತ ಸುಮ್ ಕೆಲಸ ಮಾಡ. ಅಲ್ಲ ನೋಡು ಸಾವುಕಾರ್ತ ಬೈತಾತ ಅಂತ ಚಡ್ಡಾ ಗುಚ್ಚೋಕಲಿ ಬಂದಂದ್ರ ಚಡ್ಡಾಗ ಹೊಸತಾಳಕಿ ಓ ಬಂದ ತಡಿ ಅರ್ಜೆಂಟ್ ಅರ್ಜೆಂಟ್ ಏ ನಿಂದ್ರು. ಅಲ್ಲ ಅವನ ಹೋಗೇ ಬಿಟ್ಲೇ ಹುಡುಗ ಏನ್ ಮಾತು ಕೇಳಂಗಿಲ್ಲ ಒಟ್ಟ. ಎಷ್ಟು ದುಡಿತಿ ಸಾಕ್ ಮನೆಗೆ ಹೋಗು. ನೀವೇನ್ರಿ ತಿಂಗಳಿಗೊಂದು ಬರ್ತೀರಿ, ಈಗ ಹೋದ್ರ ಸಾವುಕಾರ್ತಿ ನಮಗೆ ಪಗಾರ ಕೊಡ್ಬೇಕಿರ್ಲೇ. ನಮ್ಮಮ್ಮ ಕೊಟ್ಟಿಲ್ಲ ಅಂದ್ರೆ ನಾನು ಕೊಡ್ತೀನಿ, ಹೋಗು. ಸಾವುಕಾರ್ತಿ ಬ್ಯಾಳ್ರಿ, ನಾ ದನಗಳು ನೀರು ಕುಡಿಸ್ಬೇಕು, ನೀವು ಮನೆಗೆ ಹೋಗ್ರಿ. ನಾನು ನೀರು ಕುಡಿಸ್ಲಾ? ಬ್ಯಾಳ್ರಿ, ನಾ ಕುಡಿಸ್ ಬರ್ತೀನಿ, ಹೇಳ್ರಿ ಮೇವು ಹಾಕಿ ನಾನು ಕುಡಿಸ್ತೀನಿ. ಸಾವುಕಾರ್ತಿ ಬ್ಯಾಡ್ರಿ, ನಾ ತರ ಹೋಗ್ಲೇ ಮನೆಗೆ. ಯಾಕೆ ನಾನು ಕುಡಿಸ್ರಿ ಏನು ತಪ್ಪು? ಸಾವುಕಾರ್ತಿ ದನಗಳನ್ನ ರೊಕ್ಕ ಕೊಟ್ಟು ಖರೀದಿ ಮಾಡಿ, ಅದ ನಿನಗೆ ಗೊತ್ತಾ ನನಗೆ ಗೊತ್ತಾ, ಆ ಮೂಕ ಪ್ರಾಣಿಗೆ ಏನು ಗೊತ್ತಾ? ಅವು ರೊಕ್ಕ ಕೊಟ್ಟವ್ರನ್ನಲ್ಲ, ಹಸದಾಗ ಮೇವ ದನದಾಗ ನೀರು ಕೊಟ್ಟವ್ರನ್ನ ನಂಬುತ್ತಾವ. ಯಾಕಂದ್ರ ಅವು ಮನುಷ್ಯರಲ್ಲ, ದನಗಳದಾವ. ಹೋಗೋಗಿ ಸಾವುಕಾರ್ತಿ, ನಾವು ನೀರ ಮೇವ ಹಾಕಿ ಬರ್ತೀವಿ, ಹೋಗಿ ನಿಮ್ಮ ಮನೆಗೆ. करिया, ओ करिया, करिया, ओ ओ रे साकारते बायले. हाँ बांड्रे. यहाँ तो रे साकारते करिया. ನೀನು ಬೆಳ್ಳಿಗೆ ಯಾವಾಗ ಆಗ್ತೀಯಾ? ಸಾವುಕಾರ್ತಿ ನಾನು ಹೆಂಡತಿ ದಿನ ಲೈಫ್ ಬಾಯ್ ಸಾಬನಾಗಿ ತಿಕ್ಕೇ ತಿಕ್ತಾಡ್ರಿ, ಏನು ಪರಕ್ ಬಲ್ತ್ರಿ. ನೀನೊಂದು ಕೆಲಸ ಮಾಡು, ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡು. ಅದು ನೀನು ತಿನ್ನೋದೇನ್ರಿ? ಅಲ್ಲ, ಕುಡಿಯೋದು. ಹಂಗಿದ್ರೆ ನಾಳೆ ತೊಗೋತೀನಿ ರೀ ಸಾವುಕಾರ್ತಿ. ಕರಿಯಾ, ನೀ ಭಾಳ ಶಾಣೆ ಅದಿ. ಅದಿರಲಿ, ಶಿವು ಎಲ್ಲದಾನೆ? ಶಿವು ಇಲ್ಲೇ ಕೆಲಸ ಮಾಡತ್ತೇನ್ರಿ ಸಾವುಕಾರ್ತಿ. ಕರಿ. ಶಿವಪ್ಪ, ಏ ಶಿವಪ್ಪ. ಸಾವುಕಾರ್ತಿ ಕರೆತಾಳ, ಬಾ. ಸ್ವಲ್ಪ ನೀರು ತಗೊಂಬ ಕರಿಯಾ. ಹೇಳಿ ಸಾವುಕಾರ್ತಿ. ನನ್ನ ಗಾಡಿ ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ, ಸ್ವಲ್ಪ ನೋಡ್ತೀಯಾ? ಕರೆಕ್ಟ್ ಐತ್ರಿ ಸಾವುಕಾರ್ತಿ. ನಿಂತಿರುವಾಗ ಚಲನೆ ಇರುತ್ತೆ, ಆದರೆ ಓಡಿಸುವಾಗಲೇ ಮಧ್ಯೆ ಮಧ್ಯೆ ನಿಂತೋಗುತ್ತೆ. ಸ್ವಲ್ಪ ಓಡಿಸಿ ನೋಡಲ್ಲ. सर्विस मासी इन्ना ಒಂದು ತಿಂಗಳು ಆಗಿಲ್ಲ ನನಗೆಲ್ಲ ಗೊತ್ತೈತಿ ಎಲ್ಲ ಗೊತ್ತಿದ್ರೆ ಮತ್ತೆ ಒಪ್ಪೋಲ್ಲ ಎದಕ್ಕೆ ಕಡಿಸ್ತಿ ಲವ್ ಅಂದ್ರೆ ನಿನಗೆ ಹುಡುಗಾಟಿಗೆ ಆಗೈತೆನಾ ಪ್ರೈಮರಿ ಸ್ಕೂಲ್ ಇಂದನೂ ನನಗೆ ನೀನ್ ಅಂದ್ರೆ ಇಷ್ಟ ಪ್ರೈಮರಿ ಸ್ಕೂಲ್ ಒಳಗಿದ್ದಾಗ ಒಂದೇ ಕ್ಲಾಸ್ ನಲ್ಲಿ ಕಲಿತಿದ್ವಿ ಅದೇ ಬೇರೆ ಇತ್ತು ಈಗ ನೀನು ದೊಡ್ಡ ಸಿಟಿ ಒಳಗೆ ಕೋರ್ಸ್ ಮಾಡಾತಿ ನಾನು ನಿಮ್ಮ ಹೊಲದ ಕೆಲಸ ಮಾಡೋಪ್ಪ ಸಾಧಾರಣ ಆಳು ಈ ವ್ಯತ್ಯಾಸ ಅರ್ಥ ಮಾಡ್ಕೋ ಈ ದೊಡ್ಡೋರ್ ಮಾಡಿರೋ ವ್ಯತ್ಯಾಸ ನನಗೆ ಗೊತ್ತಿಲ್ಲ ನಿನ್ನ ಹುಚ್ಚತನ ನಾನು ಯಾವಾಗ ಬಿಡ್ತೀನಿ ನಾನು निम्मेलिरो हुच्चतन यावत्तू होगल्ल ना हिंगे केळ्ता इर्तीनि नी हिंगे होय्कोंता इरु आद्रू नानु निन्न बिडल्ल यारादरू नोडिद्रा नोडली अंताने माडिद्दु करिया ಏನಾದರೂ ನೋಡ್ದಾ ಏ ಇಲ್ರಿ ಸೌಕರ್ತಿ ನೋಡಿಲ್ರಿ ಏನಾದರೂ ನೋಡಿದ್ರೆ ಹೇಳೋ ಏ ಇಲ್ರಿ ಸೌಕರ್ತಿ ನಾನು ಏನು ನೋಡಿಲ್ರಿ ಇರ್ಲಿ ಪರವಾಗಿಲ್ಲ ಹೇಳೋ ಕರಿಯಾ ಕರೆನ ಸೌಕರ್ತಿ ನಾನು ಏನು ನೋಡಿಲ್ರಿ ಸೌಕರ್ತಿ ಶಿವಪ್ಪ ಏ ಶಿವಪ್ಪ ನಿಂದ್ರೋ ಬಂದ ನಾನು ಏನ್ ರಂಗಪ್ಪ आरामदी आरामेवा नीव आराम हूँ नानू चेन्नागिद्दीनि पगारक्के बंदी इल्लवा दोड्ड सौकार्ति ऊटक्के हेळिद्लु ऊटक्के बंदीवि ओ पूजे इत्तल्ल ना मरते होगिद्दीनि बर्री एल्ल ओळगे बेडवा इल्ले कोड्तीवि एनागल्ल बर्री पार्वती रंगप्पा निनगरा बुद्धि यार गोत्तैतिल्ल इक्कीगंतू गोत्तागंगिल्ल रंगप्पा अर्थ आता ना हेळिद्दु तप्पायतेवा होक्की शिव करिया काका पार्वती बा ओळगे शिव ये हो रही ना बर्ती सारी शिव अल अम्मा अष्टेल्ल माताड्तिद्रु नीनु केळिस्कोंडु सुम्निद्यल्ल अष्ट अवमान माडिद्रु तिंद बंदिद्या नानागिद्रे एद्द होग्तिद्दे सौकार्ति ನೀವು ಅನ್ನದ ಮ್ಯಾಲ ಬೆಳೆದವರು ನಾವು ಅನ್ನದ ಸಲುವಾಗಿ ಬದುಕವರು ಊಟ ಬಿಟ್ಟು ಅದು ಬರೋಷ್ಟೇನು ದೊಡ್ಡದಿರಲಿಲ್ಲ ಅದ ಒಂದು ಅನ್ನದ ಸಲುವಾಗಿ ದಿನಪೂರ್ತಿ ಬೆವರು ಸುರಿಸ್ತೀವಿ ಈ ಊಟದ ಮೇಲೆ ಸೊಕ್ತಾನ ತೋರ್ಸಕ ನಮ್ಮಂತರು ಮನಸ್ಸು ಬರಂಗಿಲ್ಲ ಬೈದವರು ಅವರ ಲೆವೆಲಿಗೆ ಬೈದರು ನಮ್ಮ ಭಾವನೆಗಳು ಯಾರಿಗೆ ಅರ್ಥ ಆಗಬೇಕು ಅಮ್ಮನ ಪರವಾಗಿ ನಾನು ಸಾರಿ ಹೇಳ್ತೀನಿ ಬಿಡ್ರಿ ಅದೇನ ನಡೀತಿದೆ ಅಲ್ಲ ನಿಮಗೆ ಏನು ಅನ್ಸೋದಿಲ್ವಾ ಒಂದು ಸ್ವಲ್ಪ ಆದ್ರೂ ಸಿಟ್ಟು ಬರಲ್ವಾ ಸಿಟ್ಟು ಯಾಕೆ ಬರಬೇಕ್ರಿ ಈ ಆಕಳ ಎಮ್ಮಿ ದನಗಳು ನಿಮ್ಮ ಮನಿ ಸಲುವಾಗಿ ದುಡಿತಾವ ಹಂಗಂತೆ ನಾವು ನಿನ್ನ ಒಳಗೆ ಕರ್ಕೊಂಡು ಊಟ ಹಾಕ್ತಿರೇನ ಹಂಗಪ್ಪ ನಾವುನು ಅವು ಪ್ರಾಣಿಗಳು ನಾವು ಯಾವಾಗ ನಿಮ್ಮ ಕಣ್ಣಿಗೆ ಮನುಷ್ಯರಂಗೆ ಕಂಡಿ ಹೇಳ್ರಿ ನೀವೆಲ್ಲ ಹಿಂಗ ಯೋಚನೆ ಮಾಡೋದಕ್ಕೆ ಈ ಜಗತ್ತು ನಿಮ್ಮನ್ನ ಹಿಂಗ ನೋಡ್ತಿರೋದು ಸೌಹಾರ್ತಿ ಈ ಸಮಾನತೆ ಅನ್ನೋದನ್ನ ಪುಸ್ತಕದೊಳಗಿಂದ ಹೇಳಿಕೊಡು ಸಾಲಿ ಒಳಗನ ನಾವು ಸಮಾನತೆ ಕಾಣಲಿಲ್ಲ ಇನಿ ಜಗತ್ತನ ಕಾಂತೀವಿ ನಾವು ಕಸುವಿಲೆ ಜಗತ್ತನ್ನ ಗೆಲ್ಲಕೊಂತೀವಿ ಅದು ಯಾವತ್ತೂ ಸಾಧ್ಯ ಇಲ್ಲ ಈ ಜಗತ್ತನ್ನ ಗೆಲ್ಲಬೇಕಂದ್ರೆ ವಿದ್ಯೆ ಎಂಬ ಹಸುವಿಲೆ ಮಾತ್ರ ಸಾಧ್ಯ ಹಿಂದೊಬ್ಬ ಮಹಾಪುರುಷ ಆಗವಾದ ಹಿಂಗ ಕೈ ಮಾಡಿ ವಿದ್ಯೆಯನ್ನು ದಾರಿ ಒಳಗೆ ನಡೆರೋ ನಿಮಗೆ ಭವಿಷ್ಯ ಐತಿ ಅಂತ ನಮಗೆ ತಿಳಿಸಿ ಹೇಳಿದ ಅದರ ನಾವು ದಡ್ರು ನಡಿಲಿಲ್ಲ ಇವತ್ತಿಗೂ ಅಲ್ಲೇ ತಿಂತೀವಿ ಅಲ್ಲೇ ಉಣ್ತೀವಿ ಅಲ್ಲೇ ಅಡ್ಡಾಡ್ತೀವಿ ಈ ಸಮಾನತೆ ಅನ್ನೋದು ಬರಬೇಕಪ್ಪ ಅಂತಂದ್ರೆ ಈ ತುಳ್ಯಾವ ತುಳಿಸ್ಕೊಳವ ಇಬ್ಬರು ವಿದ್ಯಾವಂತರಾಗಬೇಕು ಅವತ್ತು ಮಾತ್ರ ಇದು ಬರಕ್ಕೆ ಸಾಧ್ಯ ನಾ ಸಾಲಿ ಲಘು ಬಿಟ್ನಿ ಸೌಕಾರ್ತಿ ಭಾಳ ಕಲೀಲಿಲ್ಲ ಆದ್ರೆ ಒಂದು ಮಾತು ಕಲ್ತೀನಿ ಇದನ್ನೇನರ ಬದಲು ಮಾಡ್ಬೇಕು ಅನ್ನೋದಿತ್ತಪ್ಪ ಅಂದ್ರೆ ಈ ಯುವಕರ ಕೈ ಒಳಗೆ ಜೆಂಡಾಗಳನ್ನಲ್ಲ ಪುಸ್ತಕಗಳನ್ನ ಕೊಡಬೇಕು ಅಂದ ಮಾತ್ರ ಇದು ಬದಲಾಗಕ್ಕೆ ಸಾಧ್ಯ ಅಲ್ಲಿವರೆಗೂ ಸಾಧ್ಯ ಇಲ್ಲ ಸೌಕಾರ ಕೈತಾಳು ಹೊರ ಊಟ ಮಾಡೋದು ಅಲ್ಲ ಯಾರನ್ನ ಎಲ್ಲಿಡಬೇಕು ಏನು ಯಾರಂತ ಗೊತ್ತದ ನಿನಗೆ ಒಳಗೆ ಕರ್ಕೊಂಡು ಬಂದು ಕೂಡಿಸ್ತಾ ಅವ್ರನ್ನೆಲ್ಲ ಬೈದಿದ್ದಕ್ಕೆ ಹೊರಗೆ ಹೋದ್ರು ಈ ಕೆಲಸ ಎಲ್ಲ ನನಗ ಮಾಡೋದು ಹತ್ತಿದೆ ಅಮ್ಮ ಏನಾಯ್ತು ಅಮ್ಮ ಸರ್ ನಮ್ಮ ಮಮ್ಮಿಗೆ ಏನು ಪ್ರಾಬ್ಲಮ್ ಇಲ್ಲಲ್ಲ ರಕ್ತ ಭಾಳ ಹೋಗೈತೆ ಇನ್ನೊಂದು ಸ್ವಲ್ಪ ಲೇಟ್ ಮಾಡಿದ್ರೆ ಜೀವಕ್ಕೆ ಆಪತ್ತೈತಿ ಅದರೊಳಗೆ ಅವ್ರಿಗೆ ಎ ಬಿ ನೆಗೆಟಿವ್ ಬ್ಲಡ್ ಬೇಕು ಎ ಬಿ ನೆಗೆಟಿವ್ ಸರ್ ಹೌದು ಸರ್ ನಂದು ಎ ಬಿ ನೆಗೆಟಿವ್ ಐತ್ರಿ ಬ್ಲಡ್ ಶಿವ್ ನಿಮ್ಮದು ಎ ಬಿ ನೆಗೆಟಿವ್ ಐತಿ ಹೌದು ರೀ ರಕ್ತ ಕೊಡ್ತೀರಿ ನೀವು ಕೊಡ್ತೀನಿ ಸರ ಸರಿ ಬರೀ ಹಂಗಾದ್ರೆ ನಾನು ಅವ್ರ ರಕ್ತ ತೊಗೊಳ್ತೀನಿ ಆಯ್ತು ಸರ್ ನೀವು ಮುಂದಿನ ಎಲ್ಲ ತಯಾರಿ ಮಾಡಿಕೊಡ್ರಿ ಬರೀ ಶಿವು ರಕ್ತ ಅಮ್ಮಂಗೆ ಕೊಟ್ಟರೆ ಅಮ್ಮ ಏನಂತಾಳು ಇಂಥ ಕ್ರಿಟಿಕಲ್ ಟೈಮ್ ಒಳಗೆ ರಕ್ತ ಸಿಗುವುದೇ ಹೆಚ್ಚು ಅಂಥದ್ರೊಳಗೆ ಅವನು ದೇವರಾಗಿ ರಕ್ತ ಕೊಡಾಕ್ತಾನ ನಿಮ್ಗೆ ಇನ್ನೂ ಬುದ್ಧಿ ಬಂದಿಲ್ಲ ಕರೆಕ್ಟ್ ಟೈಮಿಗೆ ಬ್ಲಡ್ ಸಿಕ್ತು ಅಂಥೇಳಿ ಭಾಳ ಒಳ್ಳೆಯದಾಯಿತು ಹಾಂ ಇದ್ರಾಗ ನಮ್ಮದೇನಿಲ್ಲ ನೀವೇನು ಥ್ಯಾಂಕ್ಸ್ ಹೇಳೋದಿದ್ರೂ ರಕ್ತ ಕೊಟ್ಟಲ್ಲ ಅವ್ಗೆ ಥ್ಯಾಂಕ್ಸ್ ಹೇಳ್ರಿ ಹಾಂ ಇನ್ಮೇಲೆ ಒಂದು ಭಾಳ ಹುಷಾರಾಗಿರ್ಬೇಕು ಇನ್ ಕೇಸ್ ಮತ್ತು ಬ್ಲಡ್ ಬೇಕಾಯಿತು ಅಂತಂದ್ರೆ ಸಿಗೋದಿಲ್ಲ ಅವರ ಆರಾಮಾಗಿರಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ನನಗೆ ರಕ್ತ ಯಾರು ಕೊಟ್ಟರು ನೀನು ಮೊದಲು ಆರಾಮ್ ಮಾಡಮ್ಮ ನಾನು ಆಮೇಲೆ ಮಾತಾಡ್ತೀನಿ ನನಗೆ ರಕ್ತ ಯಾರು ಕೊಟ್ಟರು ಅಂತ ಹೇಳು ಆಮೇಲೆ ಹೇಳ್ತೀನಿ ಅನ್ನಲ್ಲ ನಮ್ಮ ಮನೆ ಕೆಲ್ಸಕ್ಕೆ ಅದನಲ್ಲ ಶಿವು ಅವ ಕೊಟ್ಟಾನ ನೀ ಯಾವಾಗಲೂ ಹೇಳ್ತಿರ್ತೀಯಲ್ಲ ಇಲ್ಲಿ ಬರಬೇಡ ಅದನ್ನು ಮುಟ್ಟಬೇಡ ಅಲ್ಲಿ ನಿಂತ್ಕೋಬೇಡ ನೀವು ಮುಟ್ಟಿದ್ರೆ ಮೈಲಿಗೆ ಆಗ್ತೈತಿ ಅವನ ಕೊಟ್ಟ ನೋಡು ಏನು ಮಾಡ್ತೀಯ ಈಗ ನೀ ಸುಧಾರಿಸಂಗಿಲ್ಲ ತಗೋ ಏನು ಶಿವು ನನಗೆ ರಕ್ತ ಕೊಟ್ಟಾನ ಹ್ಞೂ ಶಿವನೇ ಕೊಟ್ಟಿದ್ದು ಖರೆ ಹೇಳ ಶಿವನೇ ಕೊಟ್ಟಿದ್ದು ಖರಿ ಅವನು ಹೋಗಿ ಶಿವನ್ ಕರ್ಕೊಂಬ ನೀನು ತೋಟದಲ್ಲಿ ಇರೋದಿಲ್ಲ ಅಂತ ಹೇಳಿ ಅವನು ಅಲ್ಲಿದ್ದಾನೆ ಪಾರ್ವತಿ ಶಿವನ್ ಕರಿ ಅವನ್ಯಾಕೀಗ ಕರಿಯಿಲ್ಲ ಹೇಳ್ತೀನಿ. ಏ ಕೆಂಚ ಆ ಶಿವನ್ ಕರಿ. शिव हेड सावकारती कुंद्र इल हेड बाइल कुंद्र बा इल बांत करी लीला बा इल कुद को बा ಶಿವು ನೀವೆಲ್ಲ ಸಣ್ಣವರಿದ್ದಾಗ ನಿಮ್ಮವ್ವ ಇದ ಗಿಡದ ಕೆಳಗೆ ನಿಮ್ಮನ್ನೆಲ್ಲರನ್ನು ಮಲಗಿಸಿ ಕೆಲಸಕ್ಕೆ ಹೋಗ್ತಿದ್ಲು. ನೀವು ಭಾಳ ಅಳ್ತಿದ್ರಿ. ಆದ್ರೆ ಎಂಥ ಕಟ್ಟಗೆ ಮನಸ್ಸು ನಂದು. ನೀವು ಅಳೋದು ನೋಡ್ಕೋತ ಹಂಗೆ ನಿಂದಿರ್ತಿದ್ದೆ. ಒಂದು ದಿವಸನೂ ಹಾಲು ಕೊಡಬೇಕು ಅಂತ ಅನಿಸ್ಲಿಲ್ಲ. ಅಂಥದ್ರೊಳಗೆ ಇವತ್ತು ನೀನು ನನಗೆ ರಕ್ತನ ಕೊಟ್ಬಿಟ್ಟೆಲ್ಲೋ. ನೀನು ನೆರಳು ಬಿದ್ರೆ ಮೈಲ್ಗೆ ಹಾಕಿತ್ತಿ ಅಂತಿದ್ನಿ. ಹುಚ್ಚಿ ಮೈ ತುಂಬ ನಿನ್ನ ರಕ್ತನ ಹರಕತ್ತೈತಲ್ಲೋ. ಈಗ ಯಾ ಜನ್ಮದಾಗ ನಮ್ಮಪ್ಪ ಆಗಿದ್ದೇವಪ್ಪ. ಸೌಕಾರ್ತಿ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ನಿನಗೆ ಊಟ ಮಾಡಬೇಡ ಅಂದಿದ್ನೆಲ್ಲ ನಾನು. ಪಾರ್ವತಿ ಹೋಗು ಊಟ ತಗೊಂಬೋಗು. ಸೌಕಾರ್ತಿ ಬ್ಯಾಡ್ರಿ. ಯಾಕ ಸೌಕಾರ್ತಿ ಮಾತು ಕೇಳಂಗಿಲ್ಲನೋ? ಶಿವ ಬಾ ನಾನು ಊಟ ಮಾಡಿಸ್ತೀನಿ ಬಾ. ನೀನು ಊಟ ಕಳ್ಸ್ಕೊಂಡಿದ್ನಲ್ಲ ತಗೋ. ಬ್ಯಾಡ್ರಿ ಸೌಕಾರ್ತಿ. ಯಾಕ? ನಾ ಸೌಕಾರ್ತಿ ಇದ್ದೀನಿ ನನ್ನ ಮಾತು ಕೇಳಂಗಿಲ್ಲನು ಮಗನ? ತಗೋ. ರಕ್ತ ಕೊಟ್ಟು ಜೀವ ಉಳಿಸಿದ್ದಕ್ಕೆ ಋಣ ತೀರಿಸ್ಕೊಳಕತ್ತೀನಿ ಅನ್ಕೊಳ್ಬೇಡ. ನಿನ್ನ ಋಣ ಈ ಮನೆ ಮೇಲೆ ಐತೋ. ಈ ಮನೆ ಸಲುವಾಗಿ ನೀ ಭಾಳ ದುಡ್ದಿಯಪ್ಪ. ಈ ಒಂದೊಂದು ಅನ್ನದಗಳು ನೀ ನೀರು ಹಾಕಿ ಬೆಳೆಸಿದ್ದಪ್ಪ. ನೀನು ಬೆಳೆಸಿದ ಅಕ್ಕಿಯೊಳಗೆ ನಿನ್ನ ನೆರಳು ಕಾಣಲಿಲ್ಲ. ಬಾಗಲ್ದಾಗ ನಿನ್ನ ನೆರಳು ನೋಡಿದ್ವಲ್ಲಪ್ಪ. ಇನ್ಮೇಲೆ ಮಧ್ಯಾಹ್ನ ಆದ ತಕ್ಷಣ ಎಲ್ಲರೂ ಸೌಕಾರ್ತಿ ಮನೆಗೆ ಊಟಕ್ಕೆ ಬರೋದು, ಎಲ್ಲರೂ ಕೂಡೆ ತಿನ್ನೋದು. ಏಯ್ ನೀವು ಎಲ್ಲರ ಜೊತೆ ಕುತ್ಕೊಂಡ ಊಟ ಮಾಡಬೇಕು. ನೀ ಬರ್ತೀ ಇಲ್ಲ? ಬರ್ಬೇಕು ಮತ್ತೆ ಮಗನ. ಮಣ್ಣನ್ನು ತಿನ್ನೋ ಈ ಮರದ ನೆರಳಿಗೆ ಮೈಲಿಗೆ ಇಲ್ಲ. ಕೆಸರಲ್ಲಿ ಬೆಳೆಯೋ ಕಮಲಕ್ಕೆ ಮೈಲಿಗೆ ಇಲ್ಲ. ಮನೆಯನ್ನ ಕಾಯೋ ಬೆಕ್ಕು ನಾಯಿಗಳಿಗೆ ಮೈಲಿಗೆ ಇಲ್ಲ. ಈ ಮನುಷ್ಯನಿಗೆ ಮಾತ್ರ ಮೈಲಿಗೆ. ಈ ಕಾಳು ಬಿತ್ತುವಾಗ ಆಳು ಯಾರು ಅಂತ ಈ ಭೂಮಿ ತಾಯಿ ನೋಡಲ್ಲ. ಸೇವೆ ಮಾಡಿಸ್ಕೊಳ್ಳುವಾಗ ಸೇವಕ ಯಾರು ಅಂತ ನಾನು ನೋಡೋದಿಲ್ಲ. ಆದರೆ ಕೂಡಿ ಕುಂತು ಊಟ ಮಾಡುವಾಗ ಮಾತ್ರ ಮೇಲು ಕೀಳು ನೆನಪಾಗುತ್ತೆ. ನಾವು ಕುವೆಂಪು ಅವರ ಮಾತಿನಂತೆ ನಡಿಬೇಕಾಗಿದೆ. ಏನಾದರೂ ಹಾಗೂ ಮೊದಲು ಮಾನವನಾಗು ಎಂಬ ಘೋಷಣೆಯನ್ನು ಮೊಳಗಿಸಬೇಕಾಗಿದೆ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.